हलो नमस्ते इवत्तिन मोटिवेशनल क्लासस् एनप्पा अंदरे सेल्फ कॉन्फिडेंस आत्मविश्वास प्रीतिय विद्यार्थिगळे नम्मल्लि नावु आत्मविश्वासवन्नु बेळेसिकोळ्ळबेकादरे मोदलिगे नावु एनप्पा अंदरे नम्मन्नु नावु नंबुवुदन्नु नम्म निजवाद शक्ति एंदर्थ ನಮ್ಮನ್ನು ನಾವು ನಂಬಿದರೆ ಸಾಕು ಅಲ್ಲಿ ನಾವು ಸಾಕಷ್ಟು ಆತ್ಮವಿಶ್ವಾಸವನ್ನು ಗಳಿಸ್ಕೋಬಹುದು ಒಂದು ಇಂಗ್ಲೀಷ್ನಲ್ಲಿ ಒಂದು ಥಾಟ್ ಇದೆ ಬಿಲೀವ್ ಇನ್ ಯುವರ್ ಸೆಲ್ಫ್ ಬಿಲೀವಿಂಗ್ ಇನ್ ಯುವರ್ ಎಬಿಲಿಟೀಸ್ ಬಿಲೀವಿಂಗ್ ಇನ್ ಯುವರ್ ಟ್ಯಾಲೆಂಟ್ ಈಸ್ ಅ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕರೀತಾನೆ ನಮ್ಮ ಮೇಲೆ ನಮಗೆ ವಿಶ್ವಾಸವಿಲ್ಲ ಅಂದ ಮೇಲೆ ನಮ್ಮ ಶಕ್ತಿ ಮತ್ತು ನಮ್ಮ ವಿಶ್ವಾಸಕ್ಕೆ ಬೆಲೆ ಇರುವುದಿಲ್ಲ ಮೊದಲು ನಮ್ಮನ್ನು ನಾವು ನಂಬಬೇಕು ಮತ್ತು ನಮ್ಮಲ್ಲಿ ಇರುವ ಟ್ಯಾಲೆಂಟ್ ಏನೆಂಬುದನ್ನು ಗೊತ್ತಾಗುತ್ತದೆ ಆಮೇಲೆ ಈ ಜಗತ್ತು ನಮ್ಮನ್ನು ನಂಬುತ್ತದೆ ವಿದ್ಯಾರ್ಥಿಗಳೇ ನೀವು ಧೈರ್ಯವಾಗಿ ಮುನ್ನುಗ್ಗುವುದನ್ನು ಕಲಿಯಬೇಕು ಅದಕ್ಕಾಗಿ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ಒಂದಿಷ್ಟು ಕೆಲವು ನಿಯಮಗಳು ಅನ್ನು ನೋಡೋಣ ಪ್ರೀತಿ ವಿದ್ಯಾರ್ಥಿಗಳೇ ಮೊದಲನೇ ನಿಯಮ ಅಂದರೆ ಅಥವಾ ನಿಮ್ಮ ದೇಹದ ಕಡೆಗೆ ಸರಿಯಾಗಿ ಮೊದಲನೇ ನಿಯಮ ಏನಪ್ಪಾ ಅಂದರೆ ನೀವು ಯಾವುದಕ್ಕೆ ಹೆದರುತ್ತೀರೋ ಅದನ್ನು ಮಾಡಿ ಮುಗಿಸಿಬಿಡಿ ಪ್ರಾಣಾಯಾಮಗಳನ್ನು ಮಾಡಿ ಒಂದು ಕೆಲಸವನ್ನು ಮಾಡಬೇಕಾದರೆ ಕೂಡ ಕೆಲಸದಲ್ಲಿ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಅವತ್ತಿನಿಂದ ದೃಢವಾಗಿ ಮಾಡಿ ಮುಗಿಸಿದಲ್ಲಿಯೇ ಅಥವಾ ಇನ್ನೊಂದು ಉದಾಹರಣೆಯನ್ನು ಹೇಳಬೇಕಂದ್ರೆ ನಿಮಗೆ ನೀರಿನಿಂದ ಭಯವಾಗುತ್ತಿದ್ದರೆ ಆಗ ತಾನೇ ಈಜು ದೃಢವಾಗಿ ಬೆಳೆದರೆ ನಿಮ್ಮಲ್ಲಿ ಇನ್ನೊಂದು ಉದಾಹರಣೆ ಏನಪ್ಪಾ ಅಂದರೆ ನಿಮಗೆ ಪಬ್ಲಿಕ್ನಲ್ಲಿ ಮೂರನೇ ಸೂತ್ರ ಏನಪ್ಪಾ ಅಂದರೆ ಮಾಡಿ ನಿಮ್ಮ ಕೆಲಸದ ಬಗ್ಗೆ ಸರಿಯಾಗಿ ಪ್ರಿಪೇರ್ ಆಗಿ ಅವಾಗ ನಿಮ್ಮ ಕೆಲಸವನ್ನು ಅಥವಾ ಮಂಗಮಾಯವಾಗುತ್ತದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಪ್ರಾಕ್ಟೀಸ್ ಮಾಡಿದಷ್ಟು ಆಗುತ್ತೀರಿ ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತು ವ್ಯರ್ಥ ಕಾಲಹರಣವನ್ನು ಮಾಡದೆ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳಿ ಸೋತರೂ ಪರವಾಗಿಲ್ಲ ಮತ್ತೆ ಮತ್ತೆ ಪ್ರಯತ್ನಿಸಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಹೆಚ್ಚಿಸಿಕೊಳ್ಳಿ ಏಕೆಂದರೆ ಒಳ್ಳೆಯ ಅನುಭವ ಕೆಟ್ಟ ಅನುಭವಗಳಿಂದಲೇ ಬರುತ್ತದೆ ಎಂಬುದನ್ನು ಮರೆಯದಿರಿ ಮತ್ತು ಈ ರೀತಿ ಮಾಡುವುದರಿಂದ ನಿಮ್ಮಲ್ಲಿ ಒಂದಿಷ್ಟು ಆತ್ಮವಿಶ್ವಾಸವನ್ನು ಹೆಚ್ಚಾಗಬಹುದು ನಾಲ್ಕನೆಯ ನಿಯಮ ಮತ್ತು ಸೂತ್ರ ಏನಪ್ಪಾ ಅಂದರೆ ನಿಮ್ಮಲ್ಲಿರುವ ನೆಗೆಟಿವಿಟಿಯನ್ನು ಸಾಯಿಸಿ ಪಾಸಿಟಿವಿಟಿಯನ್ನು ಹೆಚ್ಚಿಸಿ ನಕಾರಾತ್ಮಕ ವಸ್ತುಗಳಿಂದ ವ್ಯಕ್ತಿಗಳಿಂದ ದೂರವಿರಿ ಒಂದು ಪಾಸಿಟಿವ್ ಆ್ಯಟಿಟ್ಯೂಡನ್ನು ಬೆಳೆಸಿಕೊಳ್ಳಿ ನಿಮ್ಮ ಸಮಸ್ಯೆಗಳಿಗೆ ಹೆದರಿ ಹಿಂದೆ ಸರಿಯಬೇಡಿ ನಿಮ್ಮ ಸಮಸ್ಯೆಗಳೆಡೆಗೆ ಸ್ಮೈಲ್ ಮಾಡಿ ಅವುಗಳನ್ನು ಧೈರ್ಯವಾಗಿ ಎದುರಿಸಿ ಐದನೆಯ ಸೂತ್ರ ಮತ್ತು ನಿಯಮಗಳು ಪ್ರತಿದಿನ ಕನ್ನಡಿ ಮುಂದೆ ನಿಂತುಕೊಂಡು ನಿಮ್ಮಷ್ಟಕ್ಕೆ ನೀವು ಮಾತನಾಡಿ ನಿಮ್ಮ ಎರಡು ಕೈಯ್ಯಗಳನ್ನು ನಿಮ್ಮ ಸೊಂಟದ ಮೇಲಿರಿಸಿಕೊಂಡು ನಿಂತು ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡು ಮಾತನಾಡಿ ಇದರಿಂದ ನಿಮ್ಮಲ್ಲಿರುವ ಕೀಳರಿಮೆ ಗುಪ್ತ ಭಯ ನಾಚಿಕೆ ಸ್ವಭಾವಗಳೆಲ್ಲವೂ ದೂರಾಗಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಇವಾಗ ತಾನೇ ಹೇಳಿರುವ ನಿಯಮ ಮತ್ತು ಈ ಸೂತ್ರಗಳು ಏನಪ್ಪಾ ಅಂದರೆ ಇವೆಲ್ಲ ನನ್ನ ವೈಯಕ್ತಿಕವಾಗಿರತಕ್ಕಂಥ ಅನುಭವಗಳು ಆದರೆ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಲ್ಲಿ ಖಂಡಿತ ಇವು ಪ್ರಯೋಜನಕ್ಕೆ ಬರುತ್ತವೆ ಹೆದರಿಕೊಂಡು 100 ವರ್ಷ ಬದುಕುವುದಕ್ಕಿಂತ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಒಂದು ದಿನ ಬದುಕುವುದು ಹೆಮ್ಮೆಯ ವಿಷಯ ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ ಆತ್ಮವಿಶ್ವಾಸದೊಂದಿಗೆ ಧೈರ್ಯವಾಗಿ ಮುಂದೆ ಸಾಗಿ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು